ರಾಜಗೋಪಾಲನಗರ ವಾರ್ಡ್ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಸಭೆ. ಪಿಣ್ಯ ದಾಸರಹಳ್ಳಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ಜಂಟಿ ಸಭೆಯನ್ನ ಹೆಗ್ಗನಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಶಾಸಕ ಎಸ್ ಮುನಿರಾಜು ಅವರ ಸಂಪರ್ಕ ಕಚೇರಿಯಲ್ಲಿ ಮಾಜಿ ಪಾಲಿಕೆ ಸದಸ್ಯ ಎಚ್ಎನ್ ಗಂಗಾಧರ್, ಜೆಡಿಎಸ್ ಮುಖಂಡ ನರಸಿಂಹಮೂರ್ತಿ, ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಅಧ್ಯಕ್ಷ ನರಸಿಂಹಮೂರ್ತಿ, ಮಾಜಿ ಅಧ್ಯಕ್ಷ ನಾಗೇಶ್ ಮತ್ತು ಮೋಹನ್ ಕುಮಾರ್ ಇವರುಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಸೋಮಶೇಖರ್ ಮಾತನಾಡಿ, ಬಿಜೆಪಿ ಜೆಡಿಎಸ್ ಬಂದಾಗಿಂದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ನಾವೆಲ್ಲರೂ ಒಟ್ಟಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರನ್ನ ಗೆಲ್ಲಿಸುವುದೇ ನಮ್ಮ ಗುರಿಯಾಗಿದೆ. ಎಲ್ಲರೂ ಇಂದಿನಿಂದಲೇ ಬೂತ್ ಮಟ್ಟದಿಂದ ಕಾರ್ಯನಿರ್ವಹಿಸಬೇಕು ಎಂದು ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಸಲಹೆ ನೀಡಿ ಮಾತನಾಡಿದರು. ಮಾಜಿ ಪಾಲಿಕೆ ಸದಸ್ಯ ಹಾಗೂ ತೋಟಗಾರಿಕೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಎಚ್ಎನ್ ಗಂಗಾಧರ್ ಮಾತನಾಡಿ, ಮತ್ತೊಮ್ಮೆ ಪ್ರಧಾನಿ ಮೋದಿ ಮಾಡಲು ನಾವುಗಳು ಕಟ್ಟಬದ್ಧವಾಗಿ ಶ್ರಮ ವಹಿಸಿ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸುವ ಶಕ್ತಿ ನಮ್ಮಲ್ಲಿದೆ ಎಂದು ಬೂತ್ ಮಟ್ಟದಿಂದ ಪ್ರಮುಖರನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ರಾಜಗೋಪಾಲ್ ನಗರ ವಾರ್ಡಿನ ಬಿಜೆಪಿ ಅಧ್ಯಕ್ಷ ನರಸಿಂಹಮೂರ್ತಿ ಮಂಗಳಾ ವಾಟರ್ ಸರ್ವರಿಗೂ ಸ್ವಾಗತಿಸಿದರು. ಹಾಗಾಗಿ ನಾವು ಫಸ್ಟ್ ನಾವು ಕೆಲಸ ಮಾಡ್ತಿದ್ದಾರೆ, ದೇಶದ ಒಂದು ಭವಿಷ್ಯ ಹಾಗಾಗಿ ಅವರೇನು ಆದೇಶ ಕೊಟ್ಟಿದ್ದಾರೆ, ಆದೇಶ ಪ್ರಕಾರ ಏನಂತಂದ್ರೆ ಈ ವಾರ್ಡಲ್ಲಿ ಅತ್ಯಂತ ಮಾಡಬೇಕಾದ ಒಬ್ಬ ಶಕ್ತಿ ವಿಶ್ವನಾಯಕ ಮೋದಿ ಅವರ ಆಡಳಿತ ಮೆಚ್ಚಿ ನಮ್ಮ ಮನೆಯ ಮಗ ದೇವೇಗೌಡರು ಕುಮಾರಣ್ಣ ಅವರು ಜೊತೆಯಲ್ಲಿ ವಿಜಯಕಾಣ ಅಂತ ಹೇಳಿ ಒಂದು ಜೆಡಿಎಸ್ ಮತ್ತು ಬಿಜೆಪಿ ಸಮ್ಮಿಲನ ಆಗಿ ಇವತ್ತು ಈ ಒಂದು ವೇದಿಕೆ ರಾಜಗೋಪಾಲ ಅವರ ಮಠದಲ್ಲಿ ನಮ್ಮ ಬಿಜೆಪಿ ಜೆಡಿಎಸ್ ಮುಖಂಡರುಗಳು ಒಂದು ಕಡೆ ಸೇರಿದ್ವಿ. ಬಹಳ ಸಂತೋಷ, ಯಾಕೆಂದ್ರೆ ನಾವು ಕಳೆದ ಬಾರಿ ಜೆಡಿಎಸ್ ಅಲ್ಲಿ ಇದ್ದಾಗ ಕೂಡ ಜೆಡಿಎಸ್ ಕಾಂಗ್ರೆಸ್ ಒಂದಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಾಲ್ಕು ವರ್ಷ ಒಂದು ಹೊತ್ತು ಓಟ್ ಆಗಿಲ್ಲ ಹಾಕಿದ್ರು ಮೋದಿ ಅವರಿಗೆ. ಇವತ್ತು ಕೂಡ ಇವತ್ತು ಬೆಚ್ಚು ಮನಸ್ಸಿಂದ ನಾವೆಲ್ಲ ಜೆಡಿಎಸ್ ಅವ್ರಿಗೊತ್ತು ಬಿಜೆಪಿ ಜೊತೆ ಸೇರಿ ಬಿಜೆಪಿ ಅವರು ಜೆಡಿಎಸ್ ಅವ್ರ ಜೊತೆ ಸೇರಿ ಕೆಲಸ ಕಾರ್ಯ ಮಾಡಿದ್ರೆ ಅತಿ ಹೆಚ್ಚಿನ ಮತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುತ್ತೆ. ಅದೊಂದು ರಾಜಗೋಪಾಲ ವಾರ್ಡ್ನಲ್ಲೂ ಕೂಡ ನಾನು ಒಂದ್ಸಲ ಕಾರ್ಪೊರೇಟರ್ ಆಗಿದೆ. ನೆಕ್ಸ್ಟ್ ನಮ್ಮ ನರಸಿಂಹಮೂರ್ತಿ ಅವರು ಶ್ರೀಮತಿ ಅವರು ನಮ್ಮ ತಂಗಿಯವರಾದಂತಹ ಪದ್ಮಾವತಿ ಅವರು ನೇರವಾಗಿದ್ರು. ಹಾಗಾಗಿ ಇದು ರಾಜಗೋಪಾಲ ವಾರ್ಡ್ನಲ್ಲಿ ಅತಿ ಹೆಚ್ಚಿನ ಮತ ಬಿಜೆಪಿ ನಮ್ಮ ಶೋಭಾ ಕರಂದ್ಲಾಜೆ ಗೊತ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ರಾಜ್ಯದಲ್ಲಿ 28 ಕ್ಷೇತ್ರ ಇದೆ, ಅದರಲ್ಲಿ ನಮ್ಮ ಎನ್ಡಿಎ ಅಭ್ಯರ್ಥಿಗಳು ಬಿಜೆಪಿ ಚಿಹ್ನೆಯಿಂದ 25 ಅಭ್ಯರ್ಥಿಗಳು, ಜೆಡಿಎಸ್ ಚಿಹ್ನೆಯಿಂದ 3 ಜನ, ಕುಮಾರಣ್ಣ ಅವರು ಸೇರಿ ಎಲ್ಲರೂ ಕೂಡ 28 ಕ್ಷೇತ್ರಕ್ಕೆ 28 ಕ್ಷೇತ್ರನೂ ಬಿಜೆಪಿಗೆ ಇರುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಈಗಾಗಲೇ ಏನು ಕಾಂಗ್ರೆಸ್ನವರು ಸೋಲಿನ ಹತಾಶೆಯಿಂದ ಕುಮಾರಣ್ಣನ ಮೇಲೆ ಇರ್ಬೋದು, ಬಿಜೆಪಿ ಮೇಲೆ ಇರ್ಬೋದು, ಇಲ್ಲ ಸಲ್ಲದ ಆರೋಪ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನೆಲ್ಲ ನಾವು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅದನ್ನ ದೂರ ಮಾಡಬೇಕು. ಈ ಮೂಲೆ ಗುಂಪಾಗ್ತಾರೆ, ಈ ಒಂದು ಎಂಪಿ ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಮೂಲೆ ಗುಂಪಾಗುತ್ತೆ. ಅದಕ್ಕೆ ಇವತ್ತು ಈ ವೇದಿಕೆ ಮೇಲೆ ನಮ್ಮ ಕ್ಷೇತ್ರ ಅಧ್ಯಕ್ಷರಾದ ಸೋಮಣ್ಣ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಜಣ್ಣ ಅವರು, ನಮ್ಮ ಆತ್ಮೀಯ ಸ್ನೇಹಿತರು ಮತ್ತೆ ಉಪ ಮಹಾಪೌರಾದ ನರಸಿಂಹಮೂರ್ತಿ ಅವರು, ಕ್ಷೇತ್ರದ ವಾರ್ಡ್ನ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರು ಎಲ್ಲ ಕೂತಿದ್ವಿ. ಇಲ್ಲಿವರೆಗೂ ನಾವು ಯಾವುದೇ ಪ್ರಚಾರ ಪ್ರಾರಂಭ ಮಾಡಿಲ್ಲ. ಇನ್ನು ನಾಲ್ಕು ವರ್ಷದಲ್ಲಿ ಸ್ವಲ್ಪ ಮಾಡ್ತಾ ಇದ್ವಿ, ನಮ್ಮ ದಿನೇಶ್ ಅವರ ನಿರ್ಣಯ ಮನೆಯಿಂದ ಸ್ವಲ್ಪ ಪ್ರಾರಂಭ ಆಗಿದೆ, ಆದ್ರೂ ಕೂಡ ಪ್ರಾಮಾಣಿಕವಾಗಿ ಇನ್ನೂ ಪ್ರಾರಂಭ ಆಗಿಲ್ಲ. ಇನ್ಮೇಲೆ ನಮ್ಮ ನರಸಿಂಹಮೂರ್ತಿ ಅವರ ಬೆಳಿಗ್ಗೆ ಸಂಜೆ ಕಂಪತ್ತಲ್ಲಿ ಸ್ವಲ್ಪ ಪ್ರಚಾರ ಮಾಡಬೇಕು.
ಮತ ಆಗತ್ತೆ ಜನ ಕಾಯ್ತವ್ರೆ, ಆದ್ರೆ ಬಂದ್ ಕೇಳಿಲ್ಲ ಅನ್ಬಾರ್ದಲ್ಲ. ನೀವ್ ಯಾರು ಕಾಂಗ್ರೆಸ್ ಅವ್ರು ಬಂದ್ ನಾಲ್ಕು ಸಲ ಕೇಳಿದ್ರಪ್ಪ ಬಿಜೆಪಿ ಓಟನ ಹಾಕ್ತೇನೆ ನಿಂತಿದ್ದು ಆ ಬಿಜೆಪಿ ಅವರು ತಿಳಿಸಿದೆ ಎಲ್ಲರಿಗೂ ಕರೆದು ಸಮನ್ವಯ ಮಾಡಬೇಕು. ಏನ್ ಸಮನ್ವಯ ಯಾಕೆ ಮಾಡ್ಬೇಕು ಅನ್ನೋ ಉದ್ದೇಶ ಏನಂದ್ರೆ, ಚುನಾವಣೆ ಕೆಲವೇ ದಿನ ಇದೆ, ಯಾಕಂದ್ರೆ ಮತ್ತು ಅಧ್ಯಕ್ಷರಲ್ಲಿದ್ದಾಗ ಈ ಸಂದರ್ಭದಲ್ಲಿ ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಮುಖಂಡ ದಿನೇಶ್ ವಿಜಯಕುಮಾರ್, ಕಂಪ್ಯೂಟರ್ ಜೆಡಿಎಸ್ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಹಾಗೂ ರಾಮಯ್ಯ ಬಡಾವಣೆಯ ಹಿರಿಯ ಮುಖಂಡ ಶಿವಣ್ಣ, ಡಬಲ್ ರಾಮಣ್ಣ, ಬಿಜೆಪಿ ಮಾಜಿ ಅಧ್ಯಕ್ಷರಾದ ಹರೀಶ್ ಸೋಮಶೇಖರ ಸೇರಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಮುಂತಾದವರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.